ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಪ್ರಿಯ ವೀಕ್ಷಕರೇ, ಕುಂಭರಾಶಿ ಸೆಪ್ಟೆಂಬರ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ತಿಂಗಳ ಬಹಳ ವಿಶೇಷ ಅಂದರೆ 6/9/2024 ಸ್ವರ್ಣ ಗೌರಿ ವ್ರತ, 7/9/2024 ವರಸಿದ್ಧಿ ವಿನಾಯಕ ವ್ರತ ಅಂದರೆ ಗಣೇಶ ಚತುರ್ಥಿ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. 16/9/2024 ಅನಂತ ಪದ್ಮನಾಭ ವ್ರತ, 18/9/2024 ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಪಿತೃಪಕ್ಷ ಆರಂಭ ಆಗುತ್ತೆ. ಕೆಲವರು ಕೇಳ್ತೀರ, ಗುರುಜಿ ಗೌರಿ ಗಣಪತಿಯನ್ನ ಕಳಿಸುವಂತಹ ಮುಹೂರ್ತ ಹೇಳಿ ಅಂತ ಹೇಳ್ತೀರ, ಅವಾಗ ಬರ್ಕೊಳ್ಳಿ. 16/9/2024 ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ 6:15 to 7:40 ಒಳಗಡೆ ಅಥವಾ ಹಗಲು 12:17 to 1:40 ಒಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಕೇವಲ ಗಣಪತಿ ಹಬ್ಬವನ್ನ ಆಚರಿಸುವವರು ಹಬ್ಬವಾದ 3ನೇ ದಿನ ಗಣೇಶ ವಿಸರ್ಜನೆಯನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದ್ರೆ ಈಗ ಕುಂಭರಾಶಿಯವರಿಗೆ ಏನು ಭವಿಷ್ಯ ಇದೆ ಅನ್ನುವಂಥ ವಿಚಾರ ನಾನು ಎಲ್ಲ ಹೇಳ್ತಾ ಹೋಗ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನನ್ನ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಯಾಕೆ ಶೇರ್ ಮಾಡಬೇಕು ಅಂದರೆ ಜ್ಯೋತಿಷ ಅಂದರೆ ಶಾಸ್ತ್ರ, ವೇದಗಳ ಅಂಗ, ನಾಲೆಜ್ ಆಫ್ ಲೈಟ್, ಎಲ್ಲರಿಗೂ ಕೂಡ ಬೆಳಕನ್ನು ತೋರಿಸುವಂಥ ಶಾಸ್ತ್ರ. ಯಾವ ವಿಚಾರದಲ್ಲಿ ಪ್ರಿಕಾಷನ್ ತಗೋಬೇಕು ಎಲ್ಲ ವಿಚಾರ ತಿಳಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಈ ತಿಂಗಳಲ್ಲಿ ಒಟ್ಟು 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತವೆ. ಹಾಗಾದ್ರೆ ನಾವೇನು ಕೆಲವು ಟೈಮಲ್ಲಿ ಹೇಳ್ತಾ ಇರ್ತೀವಿ, ನಮಗೆ ಗ್ರಹಚಾರನೇ ಸರಿ ಇಲ್ಲ ರೀ, ಯಾಕಂದ್ರೆ ನಿಮ್ಗೆ ಹಣೆಬರ ಸರಿ ಇಲ್ವಾ ಅಥವಾ ನಿಮ್ಗೆ ಟೈಮ್ ಚೆನ್ನಾಗಿಲ್ವಾ ಅಂತ ನಾವು ಕೇಳ್ತೀವಿ ಅಲ್ವಾ. ಯಾಕೋ ಟೈಮೇ ಸರಿ ಇಲ್ಲ, ಏನೋ ಒಂದು ಮಾಡಕ್ ಹೋದ್ರೆ ಮುಟ್ಟಿದ್ದೇನೆ ಚಿನ್ನ ಮುಟ್ಟಿದ್ರು ಮಣ್ಣಾಗ್ಬಿಡುತ್ತೆ ಅಂತೀವಿ. ಟೈಮ್ ಚೆನ್ನಾಗಿದ್ದಾಗ ಮಣ್ಣು ಮುಟ್ಟಿದ್ರು ಕೂಡ ಚಿನ್ನ ಆಗ್ಬಿಡುತ್ತೆ ರೀ ಅಂತ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಿ. ಅಂದ್ರೆ ಇದೆಲ್ಲ ಶಾಸ್ತ್ರ, ಜ್ಯೋತಿಷ ಶಾಸ್ತ್ರ ಅನ್ನೋದು ನಮ್ಮ ಆಡು ಭಾಷೆಯಲ್ಲೇ ಸೇರ್ಕೊಂಡ್ಬಿಟ್ಟಿದೆ ಅನ್ನುವಂತಹ ವಿಚಾರ. ಆದರೆ ಈಗ ಕುಂಭರಾಶಿಯವರಿಗೆ 7.5 ನಡೀತಿದೆ, ಸಿಕ್ಕಾಪಟ್ಟೆ ಕಷ್ಟಗಳನ್ನ ಅನುಭವಿಸಿ ಕಷ್ಟಗಳ ಅನುಭವಿಸಿ ಗಟ್ಟಿಯಾಗ್ಬಿಟ್ಟಿರ್ತೀರ, ಹೌದಾ ಅಲ್ವಾ? ಶನಿ ಮಹಾತ್ಮ ಪರೀಕ್ಷೆಗಳ ಮೇಲೆ ಪರೀಕ್ಷೆಗಳನ್ನು ಕೂಡ ಕುಂಭರಾಶಿಯವರಿಗೆ ಮಾಡಿದ್ದಾನೆ. ಹಾಗಾದ್ರೆ ಈಗ ಇತರೆ ಗ್ರಹಗಳು, ತಿಂಗಳು ಸಂಚಾರ ಆಗುವಂತ ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ನೋಡಿ. ಈಗ ನಿಮಗೆ ಚತುರ್ಥ ಭಾವದಲ್ಲಿ ಗುರು ಅಂದ್ರೆ ಗುರುಬಲ ಇಲ್ಲ, 6ನೇ ಮನೆಯಲ್ಲಿ ಮಂಗಳ ಸಂಚಾರ, ಪಂಚಮ ಭಾವದಲ್ಲಿ ಮಂಗಳ ಸಂಚಾರ ಆಗ್ತಾ ಇದ್ದಾನೆ. 4/9/2024 ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ. ಬುಧ ನಿಮಗೆ ಪಂಚಮಾಧಿಪತಿ, ಅಷ್ಟಮಾಧಿಪತಿ, ಸಪ್ತಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಕೆಲವರಿಗೆ ಪ್ರೇಮ ವಿವಾಹಗಳು ಆಗ್ಬೋದು, ನಿಮ್ಮ ಸಂಪ್ರದಾಯಗಳ ವಿರುದ್ಧವಾಗಿ ನೀವು ವಿವಾಹ ಆಗ್ಬೋದು, ಅದರಿಂದ ವಿವಾಹ ಆಗೋ ಟೈಮಲ್ಲಿ ಕುಟುಂಬದಲ್ಲಿ ಸಮಸ್ಯೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಕೆಲವು ಲವ್ ಮ್ಯಾರೇಜ್ನ ಈಗಂತೂ ಕಾರ್ಪೊರೇಟ್ ಪ್ರಪಂಚ ಅಥವಾ ಸಿಟಿಗಳಲ್ಲಿರೋರು ಒಪ್ಪಬಹುದು, ಕೆಲವು ಹಳ್ಳಿಗಳಲ್ಲಿ ಲವ್ ಮ್ಯಾರೇಜ್ನೆಲ್ಲ ಇಷ್ಟಪಡದೇ ಇದ್ದಾಗ ಕಲಹಗಳಾಗ್ಬೋದು. ವಿವಾಹ ಆಗುವ ಸಮಯದಲ್ಲಿ ಕರೆಕ್ಟಾಗಿ ವಿವಾಹ ನಿಂತೋಗ್ಬೋದು, ಅದಕ್ಕೆ ಟೈಮ್ ಚೆನ್ನಾಗಿರಲ್ಲ, ಗ್ರಹಚಾರ ಸರಿ ಇಲ್ಲ ಅಂತ ಹೇಳುವಂಥದ್ದು. ಹಾಗರೆ ಈ ಲವ್ ಮ್ಯಾರೇಜ್, ಇನ್ನು ಕೆಲವರಿಗೆ ಲವ್ ಮ್ಯಾರೇಜ್ ಸಕ್ಸಸ್ಫುಲ್ ಕೂಡ ಆಗ್ಬೋದು. ಹಾಗರೆ ಬುಧ ಸಪ್ತಮಕ್ಕೆ ಸಂಚಾರ ಆಗ್ತಾನೆ, ಏನ್ ಫಲ ಕೊಡ್ತಾನೆ ಅಂದಾಗ ಮಾನಸಿಕ ಚಿಂತೆ,
ಮನೆಯಲ್ಲಿ ಗೃಹದಲ್ಲಿ ಶಾಂತಿ ಇರಲ್ಲ, ದೈಹಿಕವಾಗಿ ಸಂಕಟ, ಸಂಬಂಧಿಕರಿಂದ ತೊಂದರೆ. ಪ್ರಯಾಣಗಳನ್ನ ಮಾಡಬೇಡಿ ಆದಷ್ಟು. ಏನೋ ಎಮರ್ಜೆನ್ಸಿ ಇದ್ರೆ ಪ್ರಯಾಣ ಮಾಡಲೇಬೇಕಾಗುತ್ತೆ. ಚರ್ಮ ವ್ಯಾಧಿಗಳು, ಲೈಂಗಿಕ ಭೋಗವನ್ನ ಕೆಳದರ್ಜೆಯ ಜನರಿಂದ ಪಡೆದು ಸಂತೋಷ ಪಡುವ ಸಾಧ್ಯತೆಗಳಿದೆ, ಅಥವಾ ಕೆಳದರ್ಜೆಯ ಜನರನ್ನ ವಿವಾಹ ಆಗಿ ವಿವಾಹ ಜೀವನದಲ್ಲಿ ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳಿದೆ. ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ತೊಂದರೆ, ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ಪತಿಗೆ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಇದೆ. ಭೇದ ಭಾವ ಬಂದು ತೊಂದರೆ ಹೆಚ್ಚಾಗುತ್ತೆ, ಗೌರವವನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಕುಂಭರಾಶಿ ಜಾತಕರಿಗೆ ಚಾಲೆಂಜಿಂಗ್ ಟೈಮ್, ಸೆಪ್ಟೆಂಬರ್ ತಿಂಗಳು ಯಾವ ಥರ ಟೈಮ್, ಚಾಲೆಂಜಿಂಗ್ ಟೈಮ್, ಅದನ್ನು ನೀವು ಯಾವ ಥರ ಫೇಸ್ ಮಾಡ್ತೀರಾ ಅನ್ನೋದನ್ನ ಸಕಲ ಗ್ರಹಗಳ ಸರಸಿಜಾಕ್ಷ ಅಂತೀವಿ. ನಾವು ಯಾರನ್ನ ದೇವರನ್ನ ಮೊರೆ ಹೋಗ್ತೀವೋ ಅವಾಗ ಗ್ರಹಗಳು ಕೂಡ ಶಾಂತಿ ಆಗ್ತಾರೆ, ಅಥವಾ ನವಗ್ರಹಗಳ ಹೋಮ ಮಾಡೋದ್ರಿಂದನೂ ಕೂಡ ನಿಮಗೆ ಶುಭ ಫಲಗಳು, ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. 16/9/2024 ಸೂರ್ಯ ಸಿಂಹರಾಶಿಯಿಂದ ಕನ್ಯಾರಾಶಿಗೆ ಅಂದರೆ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ಅವಾಗ ದೇಹದಲ್ಲಿ ನೋವು, ಪೈಲ್ಸ್ ರೋಗ ಇರೋರು ಭಾಳ ಎಚ್ಚರ, ಇನ್ನು ಕೆಲವರಿಗೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಮಕ್ಕಳಿಂದ ತೊಂದರೆ ಅಥವಾ ತಂದೆಗೆ ತೊಂದರೆ ಅಥವಾ ಮರಣ, ಪ್ರಯಾಣಗಳಲ್ಲಿ ತೊಂದರೆ, ಅನಾವಶ್ಯಕ ಖರ್ಚು, ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಸಂತೋಷ ಅನ್ನೋದು ಇರಲ್ಲ, ಆಯುಷಿಗೂ ಕೂಡ ತೊಂದರೆ ಇರುತ್ತೆ, ಎಚ್ಚರ. ಅಲ್ಲೋ ಆಯುಷ್ ಒಂದ್ಸಲ ನಾವು ಗೆದ್ದುಬಿಟ್ರೆ ಆಯುಷು ಜಾಸ್ತಿ ಆಗ್ಬಿಡುತ್ತೆ, ದುಪ್ಪಟ್ಟಾಗ್ಬಿಡುತ್ತೆ. ಅದಕ್ಕೆ ನಿಮ್ಮ ಜನ್ಮ ಜಾತಕಗಳನ್ನು ಕೂಡ ತೋರಿಸ್ಬೇಕು. ಇದು ಗೋಚಾರ ಫಲ, ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ. ಬುಧ ದಶೆ ಅಥವಾ ಕುಜ ದಶೆ ಇವೆಲ್ಲ ನಡೀತಾ ಇದ್ರೆ ಸ್ವಲ್ಪ ನೆಗೆಟಿವ್ ಎಫೆಕ್ಟೇ ನಿಮಗೆ ನಡೀತಾ ಇರುತ್ತೆ. ಆದರೆ ನಿಮಗೆ ನಿಮ್ಮ ಜಾತಕದಲ್ಲಿ ಭಿನ್ನಾಷ್ಟಕ ವರ್ಗ, ಸರ್ವಾಷ್ಟಕ ವರ್ಗಗಳಲ್ಲಿ ಗ್ರಹಗಳು ನಿಮ್ಮ ಜನ್ಮ ರಾಶಿಗಳಲ್ಲಿ ಶುಭ ಫಲಗಳು ಅಥವಾ ಹೆಚ್ಚು ಬಿಂದುಗಳನ್ನು ಕೊಟ್ಟಿದ್ರೆ ಶುಭ ಫಲಗಳು ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ. ಆಮೇಲೆ ಪಂಚಮ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಹೃದಯ ವ್ಯಾಧಿ ಇರೋರು ಬಹಳ ಎಚ್ಚರ. ಮಕ್ಕಳ ಆರೋಗ್ಯಗಳಿಗೆ ತೊಂದರೆ ಆಗ್ಬಿಟ್ರೆ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗ್ಬೋದು. ಇನ್ನೂ ಕೆಲವರಿಗೆ ಪುತ್ರ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಇದೆ. ಆಹಾರ ದೊರೆಯೋದಕ್ಕೆ ತೊಂದರೆ, ಶತ್ರುಗಳಿಂದ ದೌರ್ಜನ್ಯ, ಧನ ಚಿಂತೆ ಹೆಚ್ಚಾಗುವ ಸಾಧ್ಯತೆಗಳಿದೆ. ಕಳ್ಳತನದಿಂದ ಧನ ನಷ್ಟ ಸಂಭವ. ಕೆಟ್ಟ ದುಷ್ಟ ಕೆಲಸ ಮಾಡುವುದರಿಂದನೂ ಕೂಡ ಸಂತೋಷ ಅನ್ನೋದು ಇರಲ್ಲ, ತೊಂದರೆಗಳಾಗ್ಬೋದು ಅನ್ನೋದು ಕೂಡ ಮಂಗಳ ಗ್ರಹ ತೋರಿಸ್ತಾ ಇದ್ದಾನೆ. ಇನ್ನು ಶುಕ್ರ ನಿಮಗೆ ಯೋಗ ಕಾರಕ, ಚತುರ್ಥಾಧಿಪತಿ ಕುಂಭರಾಶಿಯವರಿಗೆ, ಮತ್ತೆ ಭಾಗ್ಯಾಧಿಪತಿ ಶುಕ್ರ ತನ್ನ ಸ್ವಕ್ಷೇತ್ರ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾ ಇದ್ದಾನೆ. ಅಂದರೆ 18/9/2024 ಯೋಗ ಕಾರಕ ಶುಕ್ರನಾದರೂ ಕೈ ಹಿಡಿತಾನ ನಿಮ್ಮನ್ನ ಈ ತಿಂಗಳು ಅಂದರೆ ಖಂಡಿತವಾಗ್ಲೂ ಶುಕ್ರ ನಿಮ್ಮನ್ನ ಈ ತಿಂಗಳು ಕೈ ಹಿಡಿತಾನೆ. ಎಲ್ಲ ನೆಗೆಟಿವ್ ಎಫೆಕ್ಟ್ ಇಷ್ಟೊಂದೆಲ್ಲ ಇದ್ರೂ ಕೂಡ ಶುಕ್ರ ನಿಮ್ಮನ್ನ ಕೈ ಹಿಡಿಯೋದ್ರಿಂದ ಭಾಗ್ಯಸ್ಥಾನಕ್ಕೆ ಅದೃಷ್ಟವನ್ನು ತಂದುಕೊಟ್ಬಿಡ್ತಾರೆ. 18 ಮೇಲೆ ನಿಮಗೆ ಅದೃಷ್ಟವನ್ನು ತಂದುಕೊಡ್ತಾನೆ ಶುಕ್ರ. ಅಷ್ಟಮ ಭಾವದಲ್ಲಿದ್ದರೂ ಶುಭ ಫಲ ಕೊಡ್ತಾನೆ, ಭಾಗ್ಯ ಭಾವಕ್ಕೆ ಹೋದಾಗಲೂ ಕೂಡ ಶುಭ ಫಲ ಕೊಡ್ತಾನೆ. ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಮಾಡುವಂಥ ಲಕ್ಕು ಆಕ್ಟಿವೇಟ್ ಆಗಿಬಿಡುತ್ತೆ, ನೀವು ಮಾಡುವಂಥ ದೈವ ಪ್ರಾರ್ಥನೆ ಆಕ್ಟಿವೇಟ್ ಆಗಿ ನಿಮಗೆ ಕಾಪಾಡ್ಬಿಡುತ್ತೆ. ಯಾವುದಾದ್ರೂ ಒಂದು ಸ್ತ್ರೀ ದೇವತೆ ನೀವು ಪೂಜೆ ಮಾಡ್ತಾ ಇದ್ರೆ, ಮಾಡದೇ ಇರೋದಲ್ಲ, ಮಾಡ್ತಾ ಇದ್ರೆ ಆ ದೇವಿಯಿಂದ ನಿಮಗೆ ಬಚಾವ್ ಆಗ್ಬಿಡ್ತೀರಿ, ಎಲ್ಲ ತೊಂದರೆಗಳು ಕೂಡ ದೂರ ಆಗ್ಬಿಡುತ್ತೆ, ನಿಮಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಬಿಡುತ್ತೆ, ಉತ್ತಮ ಜ್ಞಾನ ಪ್ರಾಪ್ತಿಯಾಗ್ಬಿಡುತ್ತೆ, ವೈಭವಯುತವಾದ ವಸ್ತುಗಳು ಪ್ರಾಪ್ತಿಯಾಗ್ಬಿಡುತ್ತೆ, ಹಣಕಾಸು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಅದೆಲ್ಲ ಆ ದೇವಿ ಹತ್ರ ಹೋಗಿ ನೀವು ಪ್ರಾಪ್ತಿ ಮಾಡಿದ ತಕ್ಷಣ ಶಾಶ್ವತ ಮತ್ತು ನಿಲ್ಲದ ಆದಾಯ ಹರಿದು ಬಂದ್ಬಿಡುತ್ತೆ. ಯಾರು ಹೆಣ್ಣು ದೇವತೆಯನ್ನ ಆರಾಧನೆ ಮಾಡ್ತಾ ಇದ್ದೀರಿ ಅಂತವ್ರಿಗೆ ಒಳ್ಳೇದಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣನೇ ನಿಮ್ಗೆ ಒಳ್ಳೇದಾಗಿದ ತಕ್ಷಣ ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗ್ತೀರಿ.
ಆವಾಗ ನಿಮ್ಗೇನಾಗುತ್ತೆ, ಅಖಂಡ ದೈವ ಭಕ್ತಿ ಹೆಚ್ಚಾಗುತ್ತೆ. ಆಮೇಲೆ ದೇವರ ಮೇಲೆ ವಿಶ್ವಾಸ ಯಾವಾಗ ಹೆಚ್ಚಾಗುತ್ತೆ, ಅಪ್ಪ ಇಲ್ಲಿ ಹೋದ್ವಿ ನಮ್ಗೆ ಒಳ್ಳೇದಾಯ್ತು ಅಂತ ವಿಶ್ವಾಸ ಹೆಚ್ಚಾಗುತ್ತೆ. ಗುಪ್ತ ಸ್ಥಳಗಳಿಗೆ ಯಾತ್ರೆಗಳನ್ನ ಕೂಡ ಮಾಡ್ತೀರಿ, ನಿಮ್ಮ ತಂದೆಗೆ ಮತ್ತು ನಿಮಗೆ ಉತ್ತಮವಾದ ಕಾಲಮಾನ ಆರಂಭ ಆಗ್ಬಿಡುತ್ತೆ. ನೀವು ಇಂಟರ್ನ್ಯಾಷನಲ್ ಟೂರ್ಸ್, ಗುರುಜಿ ನಾನು ಅಮೆರಿಕಾದಲ್ಲಿ ಇದ್ದೀನಿ, ಅಮೆರಿಕಾದಿಂದ ಇಂಡಿಯಾಗಾದ್ರೂ ಬರ್ಬೋದು ವೆಕೇಷನ್ ಅಂತನೋ, ಮತ್ತೊಂದು ಅಂತನೋ, ಮತ್ತೆ ಅಮೆರಿಕಾದಿಂದ USA ಹೋಗ್ಬೋದು, ಆಸ್ಟ್ರೇಲಿಯಾಗೆ ಹೋಗ್ಬೋದು. ಹೀಗೆ ಇಂಟರ್ನ್ಯಾಷನಲ್ ವಿದೇಶ ಪ್ರಯಾಣಗಳು, ಅಧಿಕ ಸುಖ ಪದವಿಗಳನ್ನ ಶುಕ್ರ ಕೊಡ್ತಾ ನಿಮಗೆ ಒಳ್ಳೇದು ಮಾಡಿಬಿಡ್ತಾನೆ. ಅದು ನೀವು ದೈವ ಆರಾಧನೆ, ಯಾಕೆಂದ್ರೆ ನಿಮಗೆ ಶುಕ್ರ ಬಂದಿರೋದು ಎಷ್ಟನೇ ಮನೆಯಲ್ಲಿ, ದೈವ ಮನೆಯಲ್ಲಿ, ಸಂಪ್ರದಾಯಗಳ ಮನೆಯಲ್ಲಿ, ದೇವಸ್ಥಾನಕ್ಕೆ ಅಥವಾ ಗುರುಗಳು ಆರಾಧನೆಯಿಂದ ನಿಮಗೆ ಅನುಕೂಲನ ಅನುಕೂಲ ಅನ್ನೋದು ಕುಂಭರಾಶಿಯವರಿಗೆ ಸೆಪ್ಟೆಂಬರ್ 2024 18ನೇ ತಾರೀಕು ಮೇಲೆ ಒಳ್ಳೆದಾಗುತ್ತೆ ಅಂತ ಹೇಳೋದಕ್ಕೆ ನನಗೂ ಕೂಡ ಬಹಳ ಸಂತೋಷ. ಅಲ್ಲಿವರೆಗೂ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತ ಹೇಳಲಾಗುತ್ತೆ. ಆರೋಗ್ಯ ಚೆನ್ನಾಗಿಟ್ಕೋಬೇಕು. ಆರೋಗ್ಯ ಸಂಪಾದನೆ ಮಾಡದೆ ದೊಡ್ಡ ಒಂದು ಸಂಪಾದನೆ ಅನ್ನೋದನ್ನು ತಿಳ್ಕೋಬೇಕು. ಸರ್ವಸ್ಯ ಲೋಚನಂ ಶಾಸ್ತ್ರಂ, ನಮಗೆಲ್ಲ ಶಾಸ್ತ್ರ ಬೆಳಕನ್ನು ತೋರಿಸುತ್ತೆ. ಇವೆಲ್ಲ ನಮಗೆ ಕಷ್ಟ ಸುಖ ಎಲ್ಲ ಕರ್ಮ ಪ್ರಬಲ ಕರ್ಮ ಸಿದ್ಧಾಂತ ಅಂತ ಹೇಳಲಾಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ನೆಗೆಟಿವ್ ಆಗಲೇಬಾರದು, ಎಲ್ಲರಿಗೂ ಒಳ್ಳೆಯದೇ ಆಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಶುಭ ಸುಖ ಪ್ರಾಪ್ತಿಯಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.